ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಪ್ರವೀಣ್ ಅಂತ. ಕೋಲಾರದಿಂದ ನಿಮ್ ಫೇಸ್ಬುಕ್ ಫಾಲೋವರು ಪ್ಲಸ್ ಯೂಟ್ಯೂಬ್ ಫಾಲೋವರ್ ಸರ್. ಸರ್, ಊಟ ಆಯ್ತಾ ಸರ್? ಇಲ್ಲ, ಫೇಸ್ಬುಕ್ ಅಲ್ಲಿ ನಡೀತಾ ಇರೋದೆಲ್ಲ ನೋಡ್ತಾನೆ ಇದ್ದ, ಅದಕ್ಕೆ ಫೋನ್ ಮಾಡಿದೆ ಸರ್. ನಮ್ದು ಕೋಲಾರ ಜಿಲ್ಲೆನೆ ಕಣ ಮೊದಲು, ಇವಾಗ ಜಿಲ್ಲೆ. ಹೌದೌದು ಸರ್. ಪ್ರದೀಪ್ ಅಂತ ಫೋನ್ ಮಾಡಿದ್ರಲ್ಲ, ಆಗ ಆ ಆಡಿಯೋನು ಕೇಳ್ದ, ಆಗ ಅವ್ರು ಹೇಳಿದ್ರಲ್ವಾ ಕೋಲಾರ ಜಿಲ್ಲೆನೆ ಅಂತ ನಮ್ದು ಅಂತ. ನಾನು ಫೇಸ್ಬುಕ್ ಅಲ್ಲಿ ನಿಮ್ ಇದಕ್ಕೆಲ್ಲ ಕಾಮೆಂಟ್ಸ್ ಮಾಡಿದ್ದೀನಿ ಸರ್. ಹೌದಾ? ಹಾ, ಈಗ ಈ ನಟರು ಅನ್ನೇ ವಿರೋಧ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಸರ್, ಒಂದು ಅಂಡರ್ವೇರ್ಗೆ, ಒಂದು ಬನಿಯನ್ಗೆ, ಒಂದು ಅದಕ್ಕೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋರು ಈ ಚಾನೆಲ್ ಹಾಕಿ ನೋಡಿ, ಒಂದು ಅವರು ದೊಡ್ಡ ದೊಡ್ಡ ಇವ್ರೇನಿದ್ದಾರೆ ಸ್ಟಾರ್ಸ್ ಎಲ್ಲ ಬಂದು ಕೊರೋನಾ ವಿರುದ್ಧ ಹಂಗಿದೆ, ಮನೇಲಿರೆ ಅದು ಮಾಡಿ ಇದು ಮಾಡಿ ಅಂತ ಅಡ್ವರ್ಟೈಸ್ ಮಾಡ್ತಾ ಇದಾರೆ. ಹಲೋ, ಬಟ್ ನಮ್ ಸ್ಟಾರ್ಸ್ ಎಲ್ಲ ಯಾಕೆ ಬರಲ್ಲ? ಬಂದ್ ಹೇಳ್ಬೋದಲ್ಲ, ನಮಗ್ ಬೇಡ. ಅವ್ರವ್ರ ಅಭಿಮಾನಿಗಳಿಗೆ ಹೇಳ್ಕೊಂಡ್ರೆ ಕಡೆ ಪಕ್ಷ ಅವ್ರ ಮನೆಯಿಂದ 100ರಲ್ಲಿ ಒಬ್ರು ಕೇಳಿದ್ರು ಅದು ಲಾಭನೇ ಅಲ್ವಾ? ಇಲ್ಲ, ಅದಕ್ಕೂ ಏನಾದ್ರು ನಾವು ದುಡ್ಡು ಕೊಡ್ಬೇಕಾ ಇದನ್ನ ಆಡ್ ಮಾಡ್ಕೊಡಿ ಅಂತ? ಇವಾಗ ಅದೆಲ್ಲ ಅವ್ರ ಪರ್ಸನಲ್ ಬಿಟ್ಬಿಡೋಣ. ನಮಗೆ ಇವಾಗ ನಮ್ ಕರ್ನಾಟಕ ಡಿಸ್ಟರ್ಬ್ ಆಗ್ತಾ ಇರೋದು ರಮ್ಮಿಯಿಂದ. ಕೊರೋನಾ ಟೈಮಲ್ಲಿ ಜನಕ್ಕೆ ಇನ್ಕಮ್ ಇಲ್ದೇ ಇರುವಾಗ ಇದ್ರ ವಿಚಾರಕ್ಕೆ ನಾವು ಮಾತಾಡಿದ್ರೆ, ಇವರು ಮಧ್ಯದಲ್ಲಿ ತೋರಿ ಜಗಳ ಆಡುವಷ್ಟು ರೌಡಿಸಮ್ ಆಗೋಗಿದೆಯಲ್ಲೋ ಇವ್ರದ್ದು, ಅದ್ರ ವಿರುದ್ಧ. ಸರ್, ಓಕೆ, ಈಗ ನಾವೇನೋ ವಿರೋಧ ಮಾಡ್ತೀವಿ, ಓಕೆ, ನಮ್ಮನ್ನೇನಾದ್ರು ಬೈಕೊಂಡು ಹಾಳಾಗೋಗ್ಲಿ, ಬಟ್ ಮನೇಲಿರೋ ಮೇಡಮ್ ಅವ್ರಿಗೆ ಇದಿರ್ತಾರ ಮಾಡೋದು ಅದೆಲ್ಲ ಚೀಪ್ ಕ್ಯಾರೆಕ್ಟರ್ ಸರ್. ಹೌದು, ಮೂರು ವಿಧ ಇರುತ್ತೋ. ನೀನ್ ಹೇಳಿದ್ದೇನೋ, ಕರೋನಾ ಟೈಮಲ್ಲಿ ಸೇವೆ ಮಾಡು, ಇಲ್ಲ ಅಂದ್ರೆ ಕರೋನಾ ಟೈಮಲ್ಲಿ ಮನೇಲಿ ಕುತ್ಕೋ, ಇಲ್ಲ ಅಂದ್ರೆ ಕರೋನಾ ಟೈಮಲ್ಲಿ ಜನಗಳ ಹಣ ಲೂಟ್ ಮಾಡು. ಈ ಮೂರರಲ್ಲಿ ನಾವು ಬಯಸೋದು ನೀವು ಸೇವೆ ಮಾಡಿ ಅಂತಲ್ಲ, ನೀವು ಬೇಕಾದ್ರೆ ಮನೇಲಿ ಕುತ್ಕೊಳ್ಳಿ ಆದ್ರೆ ಜನಗಳನ್ನ ಹಾಳ್ ಮಾಡ್ಬೇಡಿ ಅಂತ ಹೇಳೋದಷ್ಟೇ. ಸೇವೆ ಮಾಡೋದು ಬಯಕೆ, ಅದು ನಿನ್ ಸೇವೆ ಮಾಡು ಅಂತ ನಾವ್ಯಾಕೆ ಬಯಸ್ಬೇಕು? ನಮ್ ಕರ್ನಾಟಕ ಇನ್ನು ಅಷ್ಟೊಂದು ದುರ್ಗತಿಗೆ ಹೋಗಿಲ್ಲ ಇನ್ನೊಬ್ಬರ ಹತ್ರ ಬನ್ನಿ ಸೇವೆ ಮಾಡಿ ಅಂತ ಕೇಳ್ಕೊಳಕ್ಕೆ. ಆದ್ರೆ ಕರ್ನಾಟಕದವ್ರು ಪಾಪ, ಅವ್ರವ್ರ ದುಡ್ಡಲ್ಲಿ ಅವ್ರು ಬದುಕ್ತಾ ಇದಾರೆ, ಇನ್ನು ಮಿಕ್ಕಿರೋರಿಗೆ ಇರೋರು ಇಲ್ದೇ ಇರೋರಿಗೆ ಹೆಲ್ಪ್ ಮಾಡ್ತಾ ಇದಾರೆ, ಇನ್ನೊಂದು ಸರ್ಕಾರ ಕೂಡ ಹೆಲ್ಪ್ ಮಾಡ್ತಾ ಇದೆ. ಇದ್ರ ನಡುವೆ ಆ ಇರೋ ಬರೋ ದುಡ್ಡು ಮೇಲೆ ಕಣ್ಣಾಕಿ ರಮ್ಮಿ ಆಡ್ ತೋರಿಸ್ತಾರಲ್ಲ, ಇದು ರಮ್ಮಿ ಆಟದವ್ರ ನಾಚಿಕೆಗೇಡು, ಮತ್ತೆ ಇದಕ್ಕೆ ಅನುಮತಿ ಕೊಟ್ಟವ್ರದ್ದು ತಪ್ಪಾಗಿದೆ. ಆ ಅನುಮತಿ ಯಾವ್ದಕ್ಕೋ ತಗೊಂಡು ಯಾವ್ದಕ್ಕೆ ಬಳಸ್ಕೊಳ್ತಾರೆ? ಎಷ್ಟೇ ಬಳಸ್ಕೊಂಡ್ರು ಬಂಗಾರ, ನಿಮ್ಮೂರಲ್ಲಿ ತಿಂಡಿ ಅಂಗಡಿಗಳು ಮತ್ತೆ ಇದು ನಮ್ಮ ಮೆಡಿಕಲ್ ಶಾಪ್ ಬಿಟ್ರೆ ಮಿಕ್ಕಿರೋ ಎಲ್ಲ ಅಂಗಡಿಗಳು ಲೀಗಲ್ ಇದ್ರು ಬಂದಾಗಿದ್ಯಾ? ಹಾರ್ಡ್ವೇರ್ ಶಾಪ್ ಬಂದಾಗಿದ್ಯಾ? ಲೀಗಲ್ ಇದ್ರು ಬಂದಾಗಿರುವಾಗ ಇವ್ರು ಲೀಗಲ್ ಇದೆ ಅಂತ ಬಂದ್ ಮಾಡದೆ ಕೂತ್ಕೊಳ್ದೆ ಲೂಟ್ ಮಾಡಕ್ ಬಂದಿದಾರಲ್ಲೋ, ಇದು ಯಾವ ನ್ಯಾಯ ಅಂತ ಅವ್ರ ಹತ್ರ ಕೇಳಿದ್ದಷ್ಟೇ. ಹೌದು ಸರ್, ಅದು ನೀವು ಕೇಳಿದ್ದು ತಪ್ಪೇ ಇಲ್ಲ ಸರ್. ಕೇಳಿದ್ ತಪ್ಪಿಲ್ಲ ಅದು ಗೊತ್ತು ನೀವು ಎಲ್ಲರೂ, ಆದ್ರೆ ಇವರು ನೀನ್ ಯಾರು ಕೇಳೋಕೆ? ನೀನ್ ಕರ್ನಾಟಕದವನೇ ಅಲ್ಲ, ನೀನು ಮಹಾರಾಷ್ಟ್ರದವನು ಅಥವಾ ಆಂಧ್ರಪ್ರದೇಶವನು ಅಂತೆಲ್ಲ ಇಲ್ದೇ ಇರೋ ಸುಳ್ಳುಗಳು ಹಬ್ಬಿ ಇವ್ರದ್ದು ಕರ್ನಾಟಕದಲ್ಲಿ ದೊಡ್ಡ ನೆಟ್ವರ್ಕ್ ಇದೆ ಅಂತ ತಿಳ್ಕೊಂಡ್ಬಿಟ್ರು. ಕರ್ನಾಟಕ ಇರೋದು 7 ಕೋಟಿ ಪಾಪ್ಯುಲೇಷನ್, ಇವರು 20 ಲಕ್ಷ ಅಂತ ಹೇಳ್ಕೊಂಡ್ರು ಇವ್ರು ಏನು ಇಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಇವ್ರದೆಲ್ಲ ಬಂದ್ರೆ ಒಂದು 130-400 ಕಾಲ್ ಬಂದ್ರು, ಅದರಲ್ಲಿ ನಮ್ಮವೇ ಹಿತೈಷಿಗಳೇ, ನಿನ್ನಂತ ಫೋನ್ಗಳೇ ಸಾವಿರಾರು. ಇಂತ ಕಾಡೋ ಕಾಲುಗಳು, ಅವಾಚ್ಯ ಶಬ್ದದ ಕಾಲುಗಳೆಲ್ಲ ಬೆರಳೆಣಿಕೆ ಎಷ್ಟು, ಒಂದು 100-150 ಇರ್ಬೋದು ಸರ್. ಅವರೆಲ್ಲ ಹೆಂಗೆ ಗೊತ್ತಾ ಸರ್, ಮನೆಯಲ್ಲಿ ಈ ಊರ್ ಗುಳಿ ಬಿಡ್ತಾರಲ್ಲ ಸರ್. ಇಲ್ವೋ, ಊರುಗಳಿಗೆ ಅವಮಾನ ಮಾಡ್ಬೇಡ ಇವ್ರಿಗೆಲ್ಲ. ಊರುಗಳಿ ಗುಮ್ಮಕ್ ಬಂದ್ರೆ ಎದುರೋದಿಲ್ಲ ಅದು. ಇವರು ಕೈಲ ತಿನ್ಕೊಂಡು ಕುಡ್ಕೊಂಡು ಅವ್ರಿಗೆ ಜೈ ಇವ್ರಿಗೆ ಜೈ ಅನ್ಕೊಂಡು ಕೊಡೋ 100-200 ಎಣ್ಣೆ ಹೊಡ್ಕೊಂಡು ಮಜಾ ಮಾಡೋರು ಸರ್. ಅವ್ರಿಗೆ ದುಡ್ಡಿನ ಬೆಲೆನೂ ಗೊತ್ತಿರಲ್ಲ. ಅವರ ಕಡೆಯವರೇ ಹಿಂದೆ ತಗೊಂಡ್ಬಿಟ್ರು ಆಡು, ಹಿಂದೆ ತಗೊಂಡ ಮೇಲೂ ಇವ್ರು ಪುಂಡಾಟ ಎಷ್ಟಿದೆ ಅಂದ್ರೆ, ಮನೆ ಮಕ್ಕಳ ಬಗ್ಗೆ ಮಾತಾಡೋ ಧೈರ್ಯ ಎಲ್ಲಿಂದ ಬಂತು ಇವ್ರಿಗೆ? ಅದೇ ಸರ್, ಇದು ಕಂಪ್ಲೇಂಟ್ ಕೊಟ್ಟು ಎಂಡ್ ಅಪ್ ಮಾಡ್ಬೋದು ಏಳೇಳು ವರ್ಷ ಶಿಕ್ಷೆ ಆಗತ್ತೆ, ಅದು ಒಪ್ಕೋಣ. ಆದ್ರೆ ಬೇರೆ ಜನಕ್ಕೆ ಹೆಂಗ್ ಗೊತ್ತಾಗೋದು ಇಂಥದ್ದೆಲ್ಲ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ? ಅದಕ್ಕೆ ಎಲ್ಲರಿಗೂ ತಿಳಿಸಿ ಹೇಳಿದ ಅಹೋರಾತ್ರ, ಇಂಥದ್ದಕ್ಕೆ ಎದೆ ಎತ್ತಿ ನಿಂತ್ಕೊಳ್ಳಿ, ಭಯ ಬೀಳ್ಬೇಡಿ,
ಇಂಥವ್ರೆಲ್ಲ ಬರೀ ಮಾತಿನವರು, ಇಂಥದಕ್ಕೆ ಭಯ ಬಿದ್ರೆ ಇನ್ನು ಜಾಸ್ತಿ ಮಾಡ್ತಾರೆ ಇವರು, ನಾವೆಲ್ಲ ಎಚ್ಚೆತ್ಕೊಳ್ಬೇಕು, ಪೊಲೀಸ್ ಅವ್ರಿಗೆ ಕೆಲಸ ಕಡಿಮೆ ಆಗೋಂಗ್ ಮಾಡ್ಬೇಕು ಪಾಪ ಅವ್ರಿಗೆ. ಪ್ರತಿಯೊಬ್ರು ಹೋಗೋದು ಕಂಪ್ಲೇಂಟ್ ಕೊಡೋದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಯ್ತು ಸರ್ ಏನಾಯ್ತು ಸರ್ ಅಂತ ಕೇಳೋದು ಯಾಕೆ? ಆದಷ್ಟು ಪೊಲೀಸ್ ನವರಿಗೆ ಎಷ್ಟೋ ಕೆಲಸ ಇದೆ, ಅದ್ರ ಮಧ್ಯೆ ಇಂಥ ಕೆಲಸಗಳಿಗೆ ನೀವೇ ಹ್ಯಾಂಡಲ್ ಮಾಡ್ಕೋಬೇಕು. ಆದ್ರೆ ನಾವು ಲೀಗಲ್ ಬಿಟ್ಟು ಹೋಗೋದು ಬೇಡ, ಅವ್ರು ಅದು ಎಷ್ಟು ಇಲ್ಲಿಗಲ್ ಆದ್ರೂ ಮಾಡ್ಕೊಳ್ಳಿ, ನಾವು ಲೀಗಲ್ ಆಗಿ ಇರೋಣ, ಪೊಲೀಸು ಇರಲಿ, ಆದ್ರೆ ಜನಜಾಗೃತಿ ಮೂಡಿಸೋಣ. ಎಲ್ಲರೂ ಎದ್ದು ನಿಂತಿದ್ದಾರೆ ಅಂದ್ರೆ ಇವರು ಪುಂಡಾಟ ಬಂದ್ ಆಗತ್ತೆ. ಏನಕ್ಕೆ ಬೇಕೋ ಜಗತ್ತಿಗೆ ಉಪಯೋಗ ಆಗದೆ ಇರುವಂತ ಈ ಅಭಿಮಾನಿ ಸಂಘಗಳು ಅವ್ಯಾಚ್ಯ ಶಬ್ದ ಬಳಸಿದ ತಕ್ಷಣ ಅದನ್ನ ಬಂದ್ ಮಾಡ್ಬೇಕು. ಹೋಗ್ಲಿ, ನಮ್ಮ ಅಭಿಮಾನಿಗಳಲ್ಲ ಅಂತ ಇವ್ರ ಹಿಂದೆ ಸರಿಬೋದು, ಆದ್ರೆ ಇವ್ರ ರಾಜ್ಯಾಧ್ಯಕ್ಷರು ಇವರಲ್ಲ ಅಂತ ಹೇಳಂಗಿಲ್ಲ, ಇಂಡೈರೆಕ್ಟ್ ಥ್ರೆಟ್ ಮಾಡ್ತಾರೆ. ಇವ್ರ ಜಿಲ್ಲಾಧ್ಯಕ್ಷರು ಅವಾಚ್ಯ ಶಬ್ದಗಳನ್ನು ಬಳಸಿರೋದಿಲ್ಲ ಅನ್ನಂಗಿಲ್ಲ, ಎಲ್ಲ ರೆಕಾರ್ಡ್ಸ್ ದಾಖಲೆಗಳಿದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕೋಣ. ಏಯ್, ಕೋಲಾರ ಅಂದ್ರೆ ಮಹಾಭಾರತದ ಸಮಯದಲ್ಲಿ 5000 ವರ್ಷದ ಹಿಂದೆ ಕೋಲಾರ ಚಿನ್ನ ಕಳಿಸಿರೋದ್ಗಳಿದೆ, ಕೃಷ್ಣ ಅರ್ಜುನ ಇವರೆಲ್ಲ ಬಳಸಿದ ಕಿರೀಟಗಳಿದೆಯಲ್ಲ, ಇವೆಲ್ಲ ಚಿನ್ನ ಕೋಲಾರದಿಂದ ಹೋಗಿದೆ. ಕೋಲಾರದ ಸಂಸ್ಕೃತಿ ಕಲಿಸಿದ ನಾಡು ನಮ್ದು. ನಾವು ಯಾವಾಗ್ಲೂ ಆದಷ್ಟು ನಮ್ಮಲ್ಲಿ ನೋಡು, ಇವಾಗ ಆರ್ಟಿಸ್ಟ್ ಬಿ ಕೆ ಎಸ್ ವರ್ಮಾ ಇದಾರೆ, ಬಿ ಕೆ ಎಸ್ ಅಯ್ಯಂಗಾರ್ ಇದಾರೆ, ಇವರೆಲ್ಲ ಕೋಲಾರದ ಗಡಿ ನಮ್ದು, ಕೋಲಾರ ಜಿಲ್ಲೆಯವರು. ಹೌದು ಸರ್. ಯಾರು ನಾಸ್ತಾದಲ್ಲಿದ್ದಾರೆ ಸೈಂಟಿಸ್ಟ್, ಎಂತ ಎಂತ ಮಹಾನುಭಾವರು. ಆದ್ರೆ ಅನ್ಯಾಯದ ವಿರುದ್ಧ ಎದ್ದು ನಿಂತ್ಕೊಳ್ಳುವಂತ ಲಕ್ಷಣ ಕೋಲಾರ, ಅವಿದ್ರಾಶ್ವತ್ಥದ ಸ್ವಾತಂತ್ರ್ಯ ಸತ್ಯಾಗ್ರಹ ಕೋಲಾರದಲ್ಲಿ ಆಗಿದ್ದು. ಗೋಲಿಬಾರ್ ಆಯ್ತು ಗೊತ್ತಾ ನಿಂಗೆ, ಅವಿದ್ರಾಶ್ವತ್ಥದಲ್ಲಿ ಹೋರಾಟ. ಮತ್ತೆ ಅಂತ ಕೋಲಾರ ನಾವು ಅನ್ಯಾಯನ ಇಂಥದಕ್ಕೆಲ್ಲ ಎದುರು ಬಿಡ್ತೀವೇನ? ನಾವು ನಾವೆಲ್ಲ ಎದುರ್ತೀವಿ ಸರ್. ನೀವೆಲ್ಲ ಚಿಕ್ಕವರು, ನಮ್ಗೆ ಕಾಲೇಜುಗಳಲ್ಲಿ ಕೋಲಾರ ಅವರು ಅಂದ್ರೆ ಯಾರು ರ್ಯಾಗಿಂಗ್ ಮಾಡ್ತಿರ್ಲಿಲ್ಲ. ಯಾಕಪ್ಪ ಇವ್ರ ಸಹವಾಸ, ಇವರು ಮುಟ್ಟಿದ್ರೆ ಸುಮ್ಮನಿರೋರಲ್ಲ, ಸಹಿಸ್ಕೊಳ್ಳೋರಲ್ಲ ಅನ್ಯಾಯನ ಅನ್ನೋ ಮಟ್ಟ ಇತ್ತು ಗೊತ್ತಾ ಕೋಲಾರಕ್ಕೆ. ಅಂತ ಕೋಲಾರ ಅಲ್ಲಿ ಭಗವಂತ ಹುಟ್ಟಿಸಿದ್ರೆ ಇಂಥವ್ರಿಗೆಲ್ಲ ಹೆದರ್ಕೊಂಡು, ಹೆಣ್ಮಕ್ಳನ್ನ ಬೈದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಡ್ತಾನೆ ಅನ್ಕೊಂಡ್ರು. ಇವ್ರನ್ನ ಲೀಗಲ್ ಆಗಿ ಇವ್ರು ಮಾಡಿರೋ ತಪ್ಪು, ಈ ತಪ್ಪನ್ನ ಅವರು ಒಪ್ಕೊಂಡ್ರೆ ಸಂತೋಷ, ಒಪ್ಕೊಳ್ಳದೆ ಇದ್ರೆ ಇನ್ ಮುಂದೆ ಇಂತ ತಪ್ಪು ನಡಿಬಾರ್ದು, ಅದು ಯಾರು ಎದರ್ಬಾರ್ದು ಇವ್ರಿಗೆ. ನಮ್ಮ ಜನಕ್ಕೆ ಅದೇನು ಅರ್ಥನೇ ಆಗಲ್ಲ ಸರ್. ಈಗ ನೋಡಿ, ಈಗ ಒಂದು ನೀವು ಮರ ಗಿಡ ಮೇಲೆ ಪ್ರೀತಿ ಇಟ್ಟವರು, ನಾನು ಅದಕ್ಕೋಸ್ಕರನೇ ನಿಮ್ ಫಾಲೋವರ್. ನಾನು ಕಂಪ್ನಿಲಿ ಒಂದ್ 20-25 ಮರ ಎಲ್ಲಂದ್ರೆ ಅಲ್ಲಿ ನೆಡ್ತಾ ಇರ್ತೀನಿ ಸರ್. ನನಗೆ ಒಂದ್ ಸ್ವಲ್ಪ ಪ್ರಕೃತಿ ಹುಚ್ಚು, ಪ್ರಾಣಿಗಳು ಬೆಳೆಸೋದಾಗ್ಲಿ, ಅದು ಇಟ್ಕೊಳ್ಳೋದಾಗ್ಲಿ, ಅದು ಅದರಿಂದ ನಾನು ನಿಮ್ ಫಾಲೋವರು. ನಾವೇನ್ ನಮ್ಗೋಸ್ಕರ ಮಾಡ್ತಾ ಇದೀವ ಸರ್ ಅದು? ಇಲ್ಲ ನೀವು ಮರ ನನಗೇನೋ ಮಾಡ್ತದೆ ಅಂತ ಏನಾದ್ರೂ ಇದ್ ಮಾಡ್ತಾ ಇದ್ದೀರಾ? ಮರ ರಕ್ಷಕರು ಹುಡುಗರು ನೀವೆಲ್ಲ ಇದಿರಲ್ಲ, ಬನ್ನಿ ಅಂತ ಕರೀಲೇ ಇಲ್ಲ, ಒಬ್ಬನೇ ಹೋರಾಡ್ತಾ ಇದೀನಿ. ಯಾಕೆಂದ್ರೆ ಇಂಥ ಚಿಕ್ಕ ವಿಚಾರಕ್ಕೆ, ಇಂಥ ಗುಂಡುಪಿನಲ್ಲಿ ಹೋಗೋ ಇಂಥ ಹೋರಾಟಕ್ಕೆ ಗುದ್ದಲಿ ಯಾಕೋ ನೀವೆಲ್ಲ. ಈ ಬೇಡ ಬಂಗಾರ, ಒಬ್ಬನೇ ಹೋರಾಡ್ತೀನಿ. ಮತ್ತೆ ಕೋಲಾರ ಏನೇ ಆಗ್ಲಿ ನಿಮ್ ಹಿಂದೆ ಇದೀವಿ ಸರ್ ನಾವು. ಏ ಇಲ್ಲ ಬಂಗಾರ, ಪಾಪ ನೀವೆಲ್ಲ ವೃಕ್ಷ ರಕ್ಷಕ್ ಬನ್ನಿ. ಕೋಲಾರದ ಇನ್ನೊಂದು ಗುಣ ಗೊತ್ತ ನಿಮ್ಮೂರದು, ಎಂತ ಊರು ಅದು, ಆ ಬೆಟ್ಟ ಏನೋದು, 7 ಬೆಟ್ಟಗಳ ಮಲೆನೋದು. ಮತ್ತೆ ನಿಮ್ ಕೋಲಾರದ ದೇವಸ್ಥಾನ ಇದೆಯಲ್ಲಪ್ಪ ನಮ್ದು, ಯಾವ್ದು, ಸೋಮೇಶ್ವರ ದೇವಸ್ಥಾನ, ಅಂತರ್ಗಂಗಾ ಬಿಡು, ಸೋಮೇಶ್ವರ ಕೋಲಾರಮ್ಮ ಇದೆಯಲ್ಲ, ಕರ್ನಾಟಕದ ಎಲ್ಲ ದೇವಸ್ಥಾನಗಳಿಗಿಂತ ಹಳೇದು, ಬೇಲೂರು ಹಳೆ ಬಿಡ್ಗಿಂತ ಹಳೇದದು. ಹೌದು ಸರ್, ಚೋಳರ ಕಾಲದ್ದು ಇದು. ಇಲ್ಲೋ ಕೊಂಗಣಿ ವರ್ಮ ಅಂತ ಗಂಗರು, ಕೊಂಗಣಿ ವರ್ಮ ಅಂತ ಬೆಂಗಳೂರಲ್ಲಿರೋ ಸೋಮೇಶ್ವರ ದೇವಸ್ಥಾನನು ಅಷ್ಟೇ, ನಂದಿಲಿರೋ ಭೋಗನಂದೀಶ್ವರನು ಅಷ್ಟೇ. ಈ ಕೊಂಗಣಿ ವರ್ಮ ಅಂತ ಮೊದಲನೇ ಕೋಲಾರದ ಅರಸ, ಅವಾಗ ತಲಕಾಡು ಕಾಡಾಗಿತ್ತು, ಬೇರೆ ಊರುಗಳಲ್ಲಿ ನಾಗರಿಕತೆ ಇರಲಿಲ್ಲ. ಅಂತ ಟೈಮಲ್ಲಿ ಅವನು ಕೋಲಾರದನ್ನ ಆಳಿ, ಅದೇ ಗಂಗರು ಕೋಲಾರ ರಾಜಧಾನಿ ಮಾಡ್ಕೊಂಡವರು, ತಲಕಾಡಿಗೆ ಶಿಫ್ಟ್ ಆಗ್ತಾರೆ ಒಂದು ಸಂಸಾರ. ತಲಕಾಡು ಗಂಗರು ಕೂಡ ಅವರೇ, ನಮ್ ಕೋಲಾರದಿಂದ ಹೋದವರು. ತಲಕಾಡು ದೇವಸ್ಥಾನಗಳೆಲ್ಲ ಇದಾದ ನಂತರ ಕಟ್ಟಿದ್ದು,
ಅಂತ ಊರು ನಮ್ದು. ಏ ಯಾವ ಟೆಕ್ನಾಲಜಿ, ಯಾವ ಸೈಂಟಿಸ್ಟ್ ಇವತ್ತಿಗೂ ಕೋಲಾರದ ಅಂತರ್ಗಂಗೆ ನೀರು ಆ ಬಸವಣ್ಣನ ಬಾಯಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತ ಕಂಡುಹಿಡಿಯಕಾಗ್ಲಿಲ್ಲ. ಆಗ್ಲಿಲ್ಲ, ಇವತ್ತಿಗೂ ನಾನ್ ಸ್ಟಾಪ್ ಬರ್ತಾ ಇದೆ. ಅದರ ಮೂಲ ಗೊತ್ತಿಲ್ಲದೆ ಒಂದು ಬಸವಣ್ಣನ ತಲೆ ಹಂಗ್ ಕೂಡಿಸ್ಬೇಕು ಅಂದ್ರೆ ಎಷ್ಟು 100 ಇಂಜಿನಿಯರಿಂಗ್ ಡಿಗ್ರಿಗಳು ಮಾಡಿರ್ಬೇಕು. ಹೌದು ಸರ್, ಅಂತ ಊರು ನಿಮ್ದು, ಎಷ್ಟು ಖುಷಿ ಆಗ್ತಾ ಇದೆ. ನಿಮ್ ಜೊತೆ ಮಾತಾಡಿದ್ದು ನಮ್ಮ ಖುಷಿ ಸರ್, ಒಂಥರ ಪುಣ್ಯನೇ, ಇವತ್ತಿನ ಪುಣ್ಯನೇ ಇರ್ಬೇಕು. ಯಾಕಂದ್ರೆ ನಿಮ್ದು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇರ್ತೀನಿ ಸರ್. ಮತ್ತೆ ಕೋಲಾರ ಅಲ್ಲಿ ಕರಗ ಆಗತ್ತೆ ಗೊತ್ತೇನು ನಿನ್ಗೆ, ಬೆಂಗಳೂರು ಬಿಟ್ರೆ ಕರಗ ಅಲ್ಲಿ. ಕರಗ ಯಾವತ್ತಿಂದ ನಡೀತಾ ಇದೆ ಗೊತ್ತಾ, ನಮ್ಮ ನಮ್ಮ ಪ್ರಪಂಚದಲ್ಲಿ ದ್ರೌಪದಮ್ಮನ ಕಾಲದಿಂದ ನಡೀತಾ ಇದೆ. 5000 ವರ್ಷಗಳ ಹಿಂದಿನಿಂದ ನಡೀತಾ ಇರೋ ಕರಗ ಅದು. ಹೌದು ಸರ್, ಹೌದು, ಕೋಲಾರ ಆವತ್ತಿಂದ ಇದೆ ಅಂದ್ರೆ ಮಹಾಭಾರತಕ್ಕೆ ಇವರು ಬಂಗಾರ ಕಳಿಸಿದ್ದು ನಿಜ, ಅರ್ಥ ಆಯ್ತಾ? ಕೋಲಾರ ದ್ರೌಪದಮ್ಮನ ಒಂದು ಸಂಸ್ಕಾರ ಇರೋ ಊರು. ನಮ್ ಬೆಂಗಳೂರು ಕರ್ಗ ಇದೆಯಲ್ಲ, ಅದರ ಪ್ರಕಾರ ಕೋಲಾರ ಕರ್ಗ ನಡೆಯುತ್ತೆ. ಏನ ಏ ರಾತ್ರಿ ಎಲ್ಲ ಮನುಷ್ಯನ ಸ್ಟ್ಯಾಮಿನಾ ಏನಿರ್ಬೇಕು, ಟೋಟಲ್ ನೈಟ್ ವರ್ಲ್ಡ್ ಅಲ್ಲಿ ಯಾವ ಸರ್. ನಾನು ಕೋಲಾರಲ್ಲಿ ಕರ್ಗ ನಡೆಯುತ್ತಲ್ಲ, ಕಾರಂಜಿ ಕಟ್ಟೆ. ಅದೇ ಏರಿಯಾನೇ ನಮ್ದು ಗೊತ್ತು, ನಾ ಹೇಳ್ತೇನೆ ಕೇಳು. ಯಾವ ಮೆಡಿಕಲ್ ಹಿಸ್ಟ್ರಿ ತಗೋ, ಎಂಟೈರ್ ವರ್ಲ್ಡ್ ರಿಸರ್ಚ್ ಮಾಡ್ಲಿ, ಒಬ್ಬ ಮನುಷ್ಯ ಕರ್ಗ ತಲೆಯ ಮೇಲೆ ಹೊತ್ತು ಪೂರಾ ನೈಟ್ ಅದನ್ನ ಇಳಿಸೋದಿಲ್ಲ, ಉಪವಾಸದಲ್ಲಿ ಇಳಿಸೋದಿಲ್ಲ, ಊರೆಲ್ಲ ನೃತ್ಯ ಮಾಡಿಕೊಂಡು ತಿರುಗುವಂತ ಸಾಮರ್ಥ್ಯ ಎಲ್ಲಿಂದ ಬರ್ತದ? ಎಂತ ಪವರ್ಫುಲ್ ಅದು. ನಾವು ನೋಡೋವ್ರೇ ಕೂತ್ಕೊಂಡ್ಬಿಡ್ತೀವಿ ಸ್ವಲ್ಪ ಹೊತ್ತಾದ್ಮೇಲೆ, ಹಿಂಗೆ ಹೆಂಗಪ್ಪ ಅಂತ. ಇದ್ ನೋಡಿ 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 ಆ ಮನುಷ್ಯ ಮಾತ್ರ, ಆ ಪವರ್ ನೋಡು, ಐ ಮೀನ್ ದ್ರೌಪದಮ್ಮನ ಪ್ರವೇಶ ಆಗುತ್ತೆ, ಏನ್ ಶಕ್ತಿನೋ, ಭಯಂಕರ ಶಕ್ತಿ ಸರ್ ಅದು. ಅದು ನೋಡಕ್ಕೆ ಒಂಥರ ರೋಮಾಂಚನ. ಏನಪ್ಪ ಎಷ್ಟು ಖುಷಿ ಆಗತ್ತೆ. ಕೋಲಾರನ ಇನ್ನೊಂದು ಗೂಗಲ್ ಅರ್ಥ ಅಲ್ಲಿ ನೋಡ್ಬೇಕು ನೀವು, ಮೈ ಜುಮ್ ಬಂದ್ಬಿಡುತ್ತೆ. ಅದು ಏನು ಕನ್ಸ್ಟ್ರಕ್ಷನ್, ಅದು ಆ ನೇಚರ್ ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ, ನೇಚರ್ ಹೆಂಗೆ ಫಾರ್ಮ್ ಆಗಿದೆ, ತುಂಬಾ ಖುಷಿ ಆಗುತ್ತೆ ಕೋಲಾರ. ಹೌದು ಸರ್, ಲಾಕ್ಡೌನ್ ಇಲ್ಲ ಅಂದಿದ್ರೆ ಒಂದು ದೇವಸ್ಥಾನದ ಹತ್ರ ಪ್ಲಾನ್ ಮಾಡಿದ್ವಿ ಸರ್, ಒಂದು ದೇವಸ್ಥಾನದ ಹತ್ರ ಪ್ಲಾನ್ ಮಾಡಿದ್ವಿ ಒಂದು 50 ಮರ ನೆಡಕ್ಕೆ. ಲಾಕ್ಡೌನ್ ಬಂದಿದ್ರಿಂದ ಒಂದ್ ಸ್ವಲ್ಪ ಇದಾಯ್ತು. ಇಲ್ಲ, ಮರ ನೆಡೋದು ಮರಗಳು ಅಷ್ಟು ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವು ತನ್ನ ಮಕ್ಕಳನ್ನ ತಾನೇ ನೋಡ್ಕೋಬೇಕು. ಏ ನಿನ್ ಮಕ್ಕಳನ್ನ ನಾನ್ ನೋಡ್ಕೋತೀನಿ ಕೊಡು ಅಂದ್ರೆ ಕೊಡ್ತೀಯನಾ, ದುಡ್ಡು ಕೊಡ್ತೀನಿ ಅಂದ್ರೆ? ಇಲ್ಲ ಇಲ್ಲ, ನಾವೇ ನೋಡ್ಕೊಳತಾರೆ ಸರ್. ಇಲ್ಲೋ ಯಾರೇ ನೋಡ್ಕೊಂಡ್ರು, ಮರ ಇದೆಯಲ್ಲೋ, ಮರ ಇದೆಯಲ್ಲ, ತನ್ನ ಮರಿಗಳನ್ನ ತಾನೇ ನೆಡುವಂತ ವ್ಯವಸ್ಥೆ ಮಾಡ್ಕೊಳತ್ತೆ, ತನ್ನ ಬೀಜ ಹರಡುವ ವ್ಯವಸ್ಥೆ ಮಾಡ್ಕೊಳತ್ತೆ. ಮನುಷ್ಯ ಅದಕ್ಕೆ ಇನ್ನು ಫುಲ್ ಸ್ಟಾಪ್ ಹಾಕಿದಾನೆ. ನಾವು ನೆಡೋದಕ್ಕಿಂತ ಇರೋ ಗಿಡಗಳನ್ನ ಕಾಪಾಡ್ಬಿಟ್ರೆ ಸಸ್ಯ ಶ್ಯಾಮಲ ಆಗೋಗುತ್ತೆ. ಒಂದು ಮರ 1 ಲಕ್ಷ ಬೀಜಕ್ಕಿಂತ ಹೆಚ್ಚು ಬೀಜ ಹರಡೋ ಶಕ್ತಿ ಇದೆ ಅದಕ್ಕೆ. ಹಾಗಾಗಿ ಅದ್ರ ಬಗ್ಗೆ ನೀವು ಇರೋ ಮರಗಳನ್ನ ಕಾಪಾಡಿ, ನಿಮ್ಗೆ ಇರೋ ಶಕ್ತಿ ಇದೆ, ಆಟೋಮೆಟಿಕ್ ಆಗಿ ಮರಗಳು ಬೆಳ್ಕೊಂಡ್ಬಿಡುತ್ತೆ. ಏ ಮರ ಎಲ್ಲಿ ಬೆಳೆಯುತ್ತೆ ತನ್ನ ಬೀಜ ಅನ್ನೋ ಕಡೆ ಹೊರಡು ಬೀಜನ ಹರಡೋ ಕೆಲಸ ಮಾಡುತ್ತೆ, ಗೊತ್ತಾ ನಿಮ್ಗೆ? ಹೌದು ಸರ್. ನೀವು ಗೊತ್ತಿಲ್ಲದೆ ಎಲ್ಲೆಲ್ಲೋ ನೆಟ್ಟು ಬಿಡ್ತೀರಿ ಮರಕ್ಕೆ ಗೊತ್ತು, ರೋಡ್ ಸೈಡ್ ಹೆಂಗಪ್ಪ ಬೆಳೀತು ಮರ, ಮರಕ್ಕೆ ರೋಡ್ ಮಧ್ಯೆ ಯಾಕೆ ಬೆಳೀಲಿಲ್ಲ, ಮರಕ್ಕೆ ಗೊತ್ತು ಎಲ್ಲಿ ಹಾಕಿದ್ರೆ ಬೀಜ ಬೆಳೆಯುತ್ತೆ ಅಂತ. ಅರ್ಥ ಆಯ್ತಾ? ಅರ್ಥ ಮಾಡ್ಕೋ. ಇನ್ ಮುಂದೆ ನೀವು ಇರೋ ಮರಗಳನ್ನ ಪಾಂಪ್ಲೆಟ್ಸ್, ಮೊಳ್ಳೆಗಳು, ಮಳೆಗಳು ಇವುಗಳಿಂದ ಕಾಪಾಡಿ, ಕಾಂಕ್ರೀಟ್ ತೆಗೆದು ಕ್ಲೀನ್ ಮಾಡಿ, ಕೋಲಾರ ಮರಗಳು ನಮ್ಮ ಆಸ್ತಿ, ಕೋಲಾರ ಮರಗಳ ತಂಟೆಗೆ ಯಾರಾದ್ರೂ ಬಂದ್ರೆ ಚೆನ್ನಾಗಿರೋದಿಲ್ಲ, ಕೋಲಾರದ ಮರಗಳು ನಮ್ಮೆಲ್ಲರ ಆಸ್ತಿ ಅಂತೆಲ್ಲ ನೀವು ಅದನ್ನ ಸುಭದ್ರ ಮಾಡ್ಕೊಳ್ಳಿ ಫಸ್ಟ್. ಹೌದು ಸರ್, ಇಲ್ಲ ಒಂದ್ ಟೀಮ್ ರೆಡಿ ಮಾಡ್ತಾ ಇದೀವಿ ಸರ್, ವೃಕ್ಷ ರಕ್ಷಾ ಅಂತ ಹೆಂಗಿದೆ ಅದೇ ತರನೇ, ಇಲ್ಲ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದೇ ವೃಕ್ಷ ರಕ್ಷಾ ಇಲ್ಲಿ ಕೋಲಾರಲ್ಲಿ ಓಪನ್ ಮಾಡಬಹುದು. ಕೋಲಾರ ವೃಕ್ಷ ರಕ್ಷಾ ವಾಟ್ಸ್ಆಪ್ ಟೀಮ್ ಎಲ್ಲ ಇದೆ, ನಿಮ್ಗೆ ಇಷ್ಟ ಬಂದ್ರೆ ನೀವೇ ಒಂದು ನಿಮ್ದೇ ಸ್ನೇಹಿತರದೊಂದು ಮಾಡ್ಬೋದು. ಇದಕ್ಕೆ ಯಾವ ರಿಜಿಸ್ಟ್ರೇಷನ್ ಇಲ್ಲ ಏನಿಲ್ಲ, ಅದ ಹೆಸರು ನೀವು ಇಟ್ಕೊಳ್ಳಿ, ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಧೈರ್ಯ ಅದಕ್ಕೆ ಎಲ್ಲ, ಇದು ಬುದ್ಧಿವಾದದ ಹೆಂಗ್ ಇರ್ಬೇಕು, ಹೆಂಗೆ ಹೋರಾಡ್ಬೇಕು ಎಲ್ಲ ಹೇಳ್ಕೊಡ್ತೀವಿ. ಇದ್ ಯಾವುದೇ ಹಣ ಇಲ್ಲದ, ಹಣ ಉಪಯೋಗಿಸದ, ಹಣ ಬಳಸದ, ಹಣ ಬೇಡದ ಆರ್ಗನೈಸೇಷನ್ ಇದು. ಹಣನೇ ಬೇಕಾಗಿಲ್ಲ, ನೀವೆಲ್ಲ ಸಮಯ ಒಂದು ವಾರ ಕೊಟ್ರೆ, ವಾರಕ್ಕೆ 1 ಗಂಟೆ ಕೊಟ್ರೆ ಸಾಕು. ಹೌದು ಸರ್. ಈ ವಿಡಿಯೋ ಹಂಚ್ಕೊಳ್ಳ ಬಂಗಾರ ಫೇಸ್ಬುಕ್ ಅಲ್ಲಿ. ಹಂಚ್ಕೊಳ್ಳಿ ಸರ್. ಧೈರ್ಯ ಇದೆಯಾ, ಯಾರಾದ್ರೂ ಮತ್ತೆ ನಿಂದಿಸಿದ್ರೆ ಏನ ನೋವಾಗೋದಿಲ್ವಾ ನಿಂಗೆ?
ನಮ್ಮನ್ನ ನಿಲ್ಸೋರ ನಿಲ್ಸೋರ್ ನಿಂದಿಸ್ಕೊಳ್ತಾನೆ ಇರ್ತಾರೆ ಸರ್, ಅವ್ರೆ ಕೆಳ್ಕೋಬೋದು. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತೀನಿ. ಕೆಟ್ಟ ಪದ ಉಪಯೋಗಿಸೋರವರು ಕೆಟ್ಟವ್ರು ಆಗೋದವರು. ಓಕೆ ಓಕೆ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಬಂಗಾರು. ಹಾಂ ಥ್ಯಾಂಕ್ ಯು ಸರ್, ಬಿಜಿ ಇದ್ರೇನೋ ಕಾಲ್ ಮಾಡಿ ಡಿಸ್ಕಸ್ ಮಾಡ್ದೆ. ಥ್ಯಾಂಕ್ ಯು ಬಂಗಾರು. ಇಲ್ಲ 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 ಕಣ, ಇದು ಲೋಕ ಕಲ್ಯಾಣಕ್ಕೋಸ್ಕರ, ಪರಹಿತಕ್ಕೋಸ್ಕರ ಇವನ್ ಜೀವನ ಎಲ್ಲ ತಲ್ಸೋದಕ್ಕೂ ತಯಾರಿರ್ತಾನೆ ಅವ್ರ ಹತ್ರ. ಓಕೆ ಹೌದು ಸರ್. ಓಕೆ ಬಂಗಾರು. ಓಕೆ ಸರ್.